ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಜೋಳದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಜೋಳ 1 ಕಪ್ಪು, ಅಕ್ಕಿ 1 ಕಪ್ಪು, ನಾನು ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ, ಉದ್ದಿನ ಬೇಳೆ 1/2 ಕಪ್ಪು, ಅವಲಕ್ಕಿ 1/2 ಕಪ್ಪು, ಮೆಂತ್ಯ 1/2 ಟೀಸ್ಪೂನ್, ಮತ್ತು ಅಕ್ಕಿ, ಉದ್ದಿನ ಬೇಳೆ, ಮೆಂತ್ಯ 5-6 ಗಂಟೆ ನೆನೆದಿದೆ, ಅವಲಕ್ಕಿ ಮಾತ್ರ 1/2 ಗಂಟೆ ಮುಂಚೆ ನೆನೆಸಿದ್ದೀನಿ. ಈಗಿದು ರುಬ್ಬೋಕ್ಕೆ ರೆಡಿಯಾಗಿದೆ. ಈಗ ಜಾರಿಗೆ ಜೋಳ ಹಾಕ್ಕೊಂಡಿದ್ದೀನಿ, ಈಗ ಅದನ್ನು ರುಬ್ಕೊಳ್ಳೋಣ. ಈಗ ಜೋಳ ರುಬ್ಕೊಂಡಿರೋದು, ಒಂದು ಪಾತ್ರೆ ತಕ್ಕೊಳ್ಳೋಣ. ಸ್ವಲ್ಪ ಸಣ್ಣ ರವೆ ಥರ ರುಬ್ಕೊಳ್ಳಿದ್ದೀನ. ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ರುಬ್ಕೊಂಡಿದ್ದೀನಿ, ಇದು ಸಣ್ಣ ರವೆ ಥರನೇ ರುಬ್ಕೊಂಡಿರುತ್ತೆ. ಈಗ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಜಾರಿಗೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ, ಮೆಂತ್ಯ ಹಾಕ್ಕೊಳ್ಳೋಣ. ನೆಂದಿರೋ ಅವಲಕ್ಕಿನೂ ಹಾಕ್ಕೊಳ್ಳೋಣ. ರುಬ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಬೋಣ. ಹೀಗೆ ನೈಸಾಗಿ ರುಬ್ಕೋಬೇಕಿದ್ದೀನ ಉದ್ದಿನ ಬೇಳೆ ಮಾತ್ರ. ಈಗಿದನ್ನು ಮಿಕ್ಸ್ ಮಾಡೋಣ. ಈಗ ಉದ್ದಿನ ಬೇಳೆ ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ ನೋಡಿ, ಈಗ ಅದಕ್ಕೆ ರೆಡಿಯಾಗಿದೆ. ಇದು 7-8 ಗಂಟೆ ನೆನೆಯೋಕೆ ಬಿಡೋಣ. ಏಳರಿಂದ 8 ಗಂಟೆ ಹಿಟ್ಟು ನೆನೆಸಿದ್ದೀವಿ ನೋಡಿ, ಈ ಥರ ಆಗಿದೆ. ಇದಕ್ಕೀಗ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟು ರೆಡಿಯಾಗಿದೆ. ಹಳೆಯ ವಿಡಿಯೋದಲ್ಲಿ ಜೋಳದ ಇಡ್ಲಿ ಮಾಡೋದು ತೋರಿಸಿದ್ದೆ, ಈಗ ಅದೇ ಹಿಟ್ಟಲ್ಲಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೆ, ಈಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳೋಣ. ದೋಸೆ ಹಾಕುವಾಗ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ. ಈಗ ತಿರುಗಿಸ್ಕೊಳ್ಳೋಣ. ಈ ಕಡೆಗೇನು ತುಂಬಾ ಹೊತ್ತು ಬೇಯಿಸ್ಕೊಳ್ಬೇಡ,
ಒಂದು ಅರ್ಧ ಸೆಕೆಂಡ್ ಸಾಕು, ಹಿಂಗೆ ತಿರುಗಿಸಿ ಹಾಕ್ಬಿಟ್ಟು ತೆಗೆದ್ಬಿಡೋಣ. ಈಗ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.